ಕೋಲಾರ ಜಿಲ್ಲೆಯಲ್ಲಿ ಒಂದು ನಡೆಬಾರ್ದಂಥ ಘಟನೆ ನಡೆದಿದೆ. ಸೊ ನನ್ನ ಸಂಬಂಧಿ, ಸೊ ನನ್ನ ಎಜುಕೇಷನ್ ಇರ್ಬೋದು ಬಟ್ ನನ್ನ ಬೆಳೆಯೋ ವಿಚಾರದಲ್ಲಿರ್ಬೋದು ತುಂಬ ಹತ್ತಿರದಿಂದ ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಸೊ ಬಹುಶಃ ನನಗೆ ಕೇಳಿ ಬೆಳಗ್ಗೆ ಶಾಕ್ ಆಗೋಯಿತು. ಬೆಳಗ್ಗೆ ಮೈಸೂರಿಗೆ ಅಂತ ಪೂಜೆಗೆ ಹೋಗ್ತಾಯಿದ್ದೆ. ಈತನ ಶ್ರೀನಿವಾಸ್ ಅವ್ರನ್ನ ಕೊಲೆ ಮಾಡಿದ ತಕ್ಷಣ ನಂಬಕ್ಕಾಗಲಿಲ್ಲ, ಯಾಕಂದರೆ ಆತನು ಕೊಲೆ ಮಾಡಿಸ್ಕೊಳ್ಳೋ ವ್ಯಕ್ತಿ ಆಗಿರಲಿಲ್ಲ. ಯಾಕಂದರೆ ಆ ಒಂದು ಅಜಾನ ಘಟ್ಟ ನೋಡಿದ್ರೆ ಆ ವ್ಯಕ್ತಿ ಆಗಿರಲಿಲ್ಲ. ಸಾಕಷ್ಟು ದಲಿತ ವಿದ್ಯಾರ್ಥಿಗಳಿಗೆ ಒಂದು ರೋಲ್ ಮಾಡೆಲ್ ಆಗಿದ್ದರು ಶ್ರೀನಿವಾಸ್ಪುರದಲ್ಲಿ. ಇಡೀ ಜಿಲ್ಲೆಯಲ್ಲಿ ಒಬ್ಬ ದಲಿತ ಮುಖಂಡನಾಗಿ, ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ, ಬಹುಶಃ ಅವರು ಹಿಂದೆಯಿಂದ ಮುಂದೆ 10 ವರ್ಷಗಳ ಹಿಂದೆ ಮುಳಬಾಗಿಲು ತಾಲೂಕಿಗೆ ಒಂದು ಒಂದು ಆಕಾಂಕ್ಷಿ ಆಗಿದ್ದರು, ML ಆಕಾಂಕ್ಷಿ ಆಗಿದ್ದರು. ಸೊ ಅಂಥ ವ್ಯಕ್ತಿನ ಇವತ್ತು ಬರ್ಬರ ಕೊಲೆ ಮಾಡಿದ್ರೆ ಅಂತಂದರೆ ಇವತ್ತು ದಲಿತರು ಎಲ್ಲೋ ಒಂದು ಕಡೆ ರಕ್ಷಣೆ ಥರ ಆಗ್ತಾಯಿದೆ. ಇವತ್ತು ಎರಡನೇ ಕೊಲೆ ಕೋಲಾರ ಜಿಲ್ಲೆಯಲ್ಲಿ, ಇವತ್ತು ಎರಡನೇ ದಿವಸ ಎರಡನೇ ಕೊಲೆ ಆಗ್ತಾಯಿದೆ. ಬಹುಶಃ ಕಾಂಗ್ರೆಸ್ಸಲ್ಲಿ 40 ವರ್ಷಗಳಿಂದ ಅವರು ಮೊದಲು ಹಿಂದೆ JDSಲ್ಲಿದ್ದರು, ಒಂದು 10 ವರ್ಷಗಳಿಂದ MC ರೋಡ್ ಅವ್ರನ್ನ ಬಿಟ್ಟು ಮತ್ತು ರಮೇಶ್ ಕುಮಾರ್ ಜೊತೆ ಸೇರ್ಕೊಂಡಿದ್ರು ಅವರು. ಅವ್ರು ಎಲ್ಲೇ ಇದ್ದರೂ ಕೂಡ ನಾವು ಸಕ್ರಿಯವಾಗಿ ಸಂಬಂಧದಲ್ಲಿ ನಾವು ಭಾಗಿಯಾಗಿದ್ವಿ. ಇವತ್ತು ಬಹುಶಃ ನಾನು ಗೆದ್ದು ಗೆಲ್ಲೋ ವಿಚಾರದ ತುಂಬ ಖುಷಿಪಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು. ಬಟ್ ನಂಬಕ್ಕಾಗ್ತಾಯಿಲ್ಲ, ಎಲ್ಲೋ ಒಂದು ಕಡೆ ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ನಾವೇನು ಮಾಡಿದ್ವಿ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಬಹುಶಃ ಏನಾದರೂ ದ್ವೇಷ ಇದ್ದಿದ್ರೆ ಎಲ್ಲೋ ಕೂತು ಬಗೆಹರಿಸ್ಕೊಬೋದಿತ್ತು. ಬಹುಶಃ ಇನ್ನೊಂದು ದಿವಸ ಯಾವ ರೀತಿ ನಮ್ಮ ರಕ್ಷಣೆ ಸಿಗುತ್ತೆ ಅಂತ ಕೂಡ ಹೇಳೋಕ್ಕಾಗ್ತಾಯಿಲ್ಲ. ಇವತ್ತು ಹಾಡು ಆಗಲೇ ಬರೀ ಕಾಡಲ್ಲೂ ಅಲ್ಲ, ಹಾಡು ಆಗಲೇ ಇವತ್ತು ಮನೆ ಹತ್ರನೇ, ದೂರದ ಮನೆ ಹತ್ರ ಅವಳು ಹೊಸ ಮನೆ ಹತ್ರ ಇವತ್ತು ಕೊಚ್ಚಿದ್ದಾರೆ ಅಂತಂದರೆ ಬಹುಶಃ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಪ್ರಜಾಪ್ರಭುತ್ವ ಅನ್ನೋದು ನಾವು ತಿರುಗಿ ನೋಡಬೇಕಾಗುತ್ತೆ. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗಂತೂ ಬಹಳಷ್ಟು ಕೊಲೆಗಳಾಗ್ತಾಯಿದ್ದಾವೆ. ಲಾಸ್ಟು ಒಂದು 8 ಡೇಸ್ ಬ್ಯಾಕ್ ಮುಳ್ಳಿ ಅಂತ ಕೌನ್ಸಿಲರು ಒಬ್ಬ ಆಡೋಗಲಿ 6 ಗಂಟೆಗೆ ಕೊಲೆ ಮಾಡೋಕ್ಕಾಗಿ ಅಲ್ಲಿ ತಪ್ಪಿಸ್ಕೊಂಡ್ರು. ಯಾಕೆ ಬರೀ ರಾಜಕಾರಣಿಗಳೇ ಯಾಕೆ ಟಾರ್ಗೆಟ್ ಆಗ್ತಾಯಿದ್ದಾರೆ, ಯಾಕೆ ಈ ಥರ ಅಂತ ಅರ್ಥ ಆಗ್ತಾಯಿಲ್ಲ. ಬಹುಶಃ ಅದರಲ್ಲೂ ಕೂಡ ಸೊ ನಾವುಗಳು ಲಾಸ್ಟು ಚಿಂತಾವಣದಲ್ಲಿ ST ಜನಾಂಗದವರು ಮುರಳಿ ಅಂತ ಒಬ್ಬರನ್ನ ಕೊಲೆ ಮಾಡಲಿಕ್ಕೆ ಹೋದರು. ಇವತ್ತು ಇವರು ಕೂಡ ಮಾಜಿ ಕೌನ್ಸಿಲರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನೆಕ್ಸ್ಟು ಬರ್ತಕ್ಕಂಥ ದಿನಗಳಲ್ಲಿ MLA ಅಭ್ಯರ್ಥಿಗಳು ಕೂಡ ಆಗಿದ್ದರು, ಅಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂತಂದರೆ ಬಹುಶಃ ಒಂದು 24 ಗಂಟೆಗಳಲ್ಲಿ ಇದಕ್ಕೇನ ಸೂಕ್ತ ಕ್ರಮ ಕೈಗೊಂಡು ಇವ್ರನ್ನ ಹಿಡಿದಿಲ್ಲ ಅಂತಂದರೆ ಬಹುಶಃ ಕೋಲಾರ ಜಿಲ್ಲೆ ಎಲ್ಲ ದಲಿತ ಮುಖಂಡರು ಬೀದಿಗಿಳಿಬೇಕಾಗುತ್ತೆ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಇವತ್ತು ಬರಬೇಕಾಗುತ್ತೆ. ಸೊ ಅದರಿಂದ ಪೊಲೀಸ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಅದ ಜೊತೆ ಮನವಿಯನ್ನು ಮಾಡ್ತಾ ಇದ್ವಿ. ಈ ಕೂಡಲೇ ತಾವು ಏನು ತಮ್ಮ ಬಂದೋಬಸ್ತ್ ಇದು ಮಾಡಿಕೊಂಡು, ಬಹುಶಃ ಇವತ್ತು ಶ್ರೀನಿವಾಸ್ಪುರ ಟೌನು ಅಯೋಮಯವಾಗಿದೆ. ಇವತ್ತು ಸಾಕಷ್ಟು ಕಡೆ ಎಲ್ಲ ಹಳ್ಳಿ ಕಡೆಯಿಂದ 1000 ಜನ ಸೇರ್ತಾ ಇದ್ದಾರೆ. ಬಹುಶಃ ಮುಂದಿನ ದಿವಸ ಬೇಗ ಸೂಕ್ತ ಕ್ರಮ ಕೈಗೊಂಡು ಸೊ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಈ ಮುಖ್ಯವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ? ಇಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಕ್ಕಿಂತ ಬಹುಶಃ ದಲಿತರನ್ನೇ ಯಾಕೆ ನೀವು ದಲಿತ ಮುಖಂಡರನ್ನ ಯಾಕೆ ಟಾರ್ಗೆಟ್ ಮಾಡ್ತೀವಿ ಅಂತ ಪ್ರಶ್ನೆ ಆಗಿದೆ. ಬಹುಶಃ ನೆನ್ನೆ ಚಿಂತಾಮಣಿ ನಡೆದ ಘಟನೆ ಇರ್ಬೋದು, ಬಹುಶಃ ಇವತ್ತು ಮಾಲೂರು ನಡೆದ ಘಟನೆ ಇರ್ಬೋದು, ಇವತ್ತು ಶ್ರೀನಿವಾಸ್ಪುರದಲ್ಲಿ ಇವತ್ತು ಈ ವ್ಯಕ್ತಿ ಹೋಗ್ತಾನೆ ಅಂತ ಯಾವತ್ತು ನಾವು ಅನ್ಕೊಂಡಿರಲಿಲ್ಲ. ಟಾರ್ಗೆಟ್ ಮಾಡೋ ಅಂತ ಒಂದು ನಾಯಕತ್ವ ಚಿಕ್ಕ ಹುಡುಗನಾಗಿಂದನವರು ನಾಯಕತ್ವ ಗುಂಡು ಬೆಳೆಸ್ಕೊಂಬಂದವರು ಆಯ್ತಲ್ವಾ. ಸುಮಾರು ಇವರ ಅಂಗಳದಲ್ಲಿ 1000 ಜನ ಹಾಸ್ಟೆಲ್ ವಿದ್ಯಾರ್ಥಿ ಬೆಳೆದಿರ್ತಕ್ಕಂಥ ಘಟನೆ ನನ್ನ ಕಣ್ಮುಂದೆ ನೋಡಿದ್ದೀನಿ. ಬಹುಶಃ ಯಾಕೆ ಒಬ್ಬ ದಲಿತ ಮುಖಂಡನ ಟಾರ್ಗೆಟ್ ಮಾಡ್ತಾವ್ರೆ ಅನ್ನೋದು ನಮ್ಗೆ ಈಗ ಪ್ರಶ್ನೆ ಸ್ಟಾರ್ಟ್ ಆಗಿದೆ ಆಯ್ತಲ್ವಾ. ಸೊ ಆದಷ್ಟು ಬೇಗ ಸರ್ಕಾರ ಮತ್ತು ಇವತ್ತು ಪರಮೇಶ್ವರ್ ಸಾಹೇಬ್ರ ಆಪ್ತರು ಕೂಡ ಆಗಿದ್ದಾರೆ ಇವರು, ಆದಷ್ಟು ಬೇಗ ಎಚ್ಚೆತ್ಕೊಂಡು ರಕ್ಷಣೆ ಕೊಡಬೇಕಂತ ನಾನು ಕೇಳ್ತೀನಿ.